ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆ ಬಹಳಷ್ಟು ಸ್ಟ್ರಾಟಜಿಗಳನ್ನು ಮಾಡೋದನ್ನ ನೀವೆಲ್ಲ ಕೇಳ್ತಾ ಇರ್ತೀವಿ. ಅದರ ಜೊತೆಗೆ ಈ ಗಿಫ್ಟ್ ಪಾಲಿಟಿಕ್ಸ್ ಕೂಡ ಒಂದು ಸಂಚಲನವನ್ನು ಸೃಷ್ಟಿ ಮಾಡುತ್ತೆ. ಮಹಿಳಾ ಮತದಾರರಿಗೆ ಸಿಪಿ ಯೋಗೇಶ್ವರ್ ಸೀರೆ ಗಿಫ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಹಿಳಾ ಮತದಾರರನ್ನ ಸೆಳೆಯೋಕೆ ಮುಂದಾಗಿದ್ದಾರೆ ಸಿಪಿ ಯೋಗೇಶ್ವರ್. ಯುಗಾದಿ ಹಬ್ಬದ ನೆಪದಲ್ಲಿ ಸೀರೆ ಹಂಚುತ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಮನೆ ಮನೆಗೂ ಕೂಡ ಸೀರೆಗಳನ್ನು ಹಂಚುತ್ತಿದ್ದಾರೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್. ಸ್ವಾಭಿಮಾನಿ ಸಂಕಲ್ಪ ಯಾತ್ರೆ ಈ ಸಂದರ್ಭದಲ್ಲಿ ಮನೆ ಮನೆಗೂ ಸಿಪಿವೈ ಭೇಟಿ ಕೊಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಸ್ಟಿಕ್ಕರ್ ಅಂಟಿಸಿ ಸೀರೆ ಗಿಫ್ಟ್ ಮಾಡ್ತಾ ಇದ್ದಾರೆ. ಸೋಶಿಯಲ್ ಮೀಡಿಯಾದಲ್ಲಿ ಈ ಸೀರೆಗಳ ಫೋಟೋ ಕೂಡ ವೈರಲ್ ಆಗ್ತಾ ಇದ್ದಾವೆ. ಅಂದ್ರೆ ಗಿಫ್ಟ್ ಮಾಡಿರೋ ಸೀರೆಗಳು ಈಗ ರಾರಾಜಿಸ್ತಾ ಇದ್ದಾವೆ. ಯುಗಾದಿ ಹಬ್ಬದ ನೆಪದಲ್ಲಿ ಮಹಿಳಾ ಮತದಾರರನ್ನ ಸೆಳೆಯಲು ಸಿಪಿ ಯೋಗೇಶ್ವರ್ ಈ ತಂತ್ರಗಳನ್ನು ಹುಡುಕ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಮತ್ತು ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅನೇಕರು ಇಂತಹ ಸುದ್ದಿಗೆ ಗ್ರಾಸವಾಗಿರ್ತಾರೆ. ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಕುಕ್ಕರ್ ಹಂಚೋದು, ಇಲ್ಲಿ ಸೀರೆ ಹಂಚೋದು, ಟಿವಿ ಕೊಡೋದು, ಲ್ಯಾಪ್ಟಾಪ್ ಕೊಡೋದು, ಏನಾದರೂ ಒಂದು ನೆಪವಾಗಿರಿಸಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಹತ್ತಿರ ಆಗಬೇಕು, ಅವರ ಮತಗಳನ್ನು ಪಕ್ಕ ಮಾಡಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ಕೂಡ ಈ ರೀತಿ ಆಗೋದು ಸಹಜ. ಈಗ ಚನ್ನಪಟ್ಟಣದಲ್ಲಿ ಮನೆ ಮನೆಗೂ ಕೂಡ ಸೀರೆ ಹಂಚಿರೋ ಬಗ್ಗೆ, ಮನೆ ಮನೆಗೂ ಸಿಪಿವೈ ಸ್ವಾಭಿಮಾನಿ ಸಂಕಲ್ಪ ಯಾತ್ರೆಯಲ್ಲಿ ಭೇಟಿ ಕೊಟ್ಟಿರೋ ಬಗ್ಗೆ ಒಂದಿಷ್ಟು ಆಪಾದನೆಗಳು ಇವರ ಮೇಲೆ ವ್ಯಕ್ತವಾಗ್ತಾ ಇದ್ದಾವೆ. ಮಹಿಳಾ ಮತದಾರರನ್ನು ಸೆಳೆಯಲು ಈ ರೀತಿ ಇವರು ಗಿಫ್ಟ್ ಕೊಡ್ತಿದ್ದಾರೆ ಅನ್ನೋದು ಮಾಹಿತಿ. ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.